ಗಾಯ್ಸ್, ವೆಲ್ಕಮ್ ಟು ಸುಧಾ ಸದನ ಚಾನಲ್. ಇವತ್ತು ನೀವು ನೋಡ್ತೀರಾ ಆಂಧ್ರ ಪ್ರದೇಶ ಮತ್ತು ಉತ್ತರ ಕರ್ನಾಟಕದ ಒಂದು ಪ್ರಸಿದ್ಧಿಯಾದ ಅಡುಗೆ, ಗೊಂಗುರ ಅಥವಾ ಪುಂಡಿ ಸೊಪ್ಪಿನ ಚಟ್ನಿ. ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ, ರಾಗಿ ಮುದ್ದೆ ಜೊತೆ ಈ ಸೊಪ್ಪಿನ ಪಲ್ಯ, ಸಾಂಬಾರ್, ಗೊಜ್ಜು ಮಾಡಿ ತಿಂತಾರೆ. ಈ ಸೊಪ್ಪಿನ ದಂಟು ಎರಡು ಬಣ್ಣದಲ್ಲಿ ಬರುತ್ತೆ, ಹಸಿರು ಮತ್ತು ಕೆಂಪು. ನಾನಿಲ್ಲಿ ಬಳಸ್ತಾ ಇರೋದು ಹಸಿರಿಂದು. ಈ ರೀತಿ ಎಲೆನ ಮಾತ್ರ ಬಿಡಿಸ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ: ಒಂದು ಸಣ್ಣ ಬಟ್ಲು ಕಡಲೆಬೀಜ, ಎರಡು ಬೆಳ್ಳುಳ್ಳಿ, 12 ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಬೆಲ್ಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಳ್ಳೋಣ. ಹುರ್ಕೊಂಡಾಗಿದೆ, ಇದನ್ನೊಂದು ಬಟ್ಲೆ ತೆಗೆದಿಡೋಣ. ಅದೇ ಪ್ಯಾನಲ್ಲಿ ಬೆಳ್ಳುಳ್ಳಿನ ಹುರ್ಕೊಳ್ಳೋಣ. ಎಲ್ಲ ಡ್ರೈ ರೋಸ್ಟ್ ಮಾಡಬೇಕು. ಇದು ಎರಡು ಬೆಳ್ಳುಳ್ಳಿ ಎಷ್ಟು ಬಿಡಿಸ್ಕೊಂಡಿರೋದು. ಇದು ಆಗಿದೆ, ತೆಗೆದ್ಬಿಡೋಣ. ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಹುರ್ಕೊಳ್ಳೋಣ. ಗೋಂಗುರ ಸೊಪ್ಪು ಹುಳಿ ಇರೋದ್ರಿಂದ ಖಾರ ಜಾಸ್ತಿ ಹಾಕಬೇಕಾಗತ್ತೆ, ಆದ್ದರಿಂದ ನಾನು 12 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಯಾವಾಗಲೂ ಹಸಿಮೆಣಸಿನ್ಕಾಯಿ ಹುರಿಬೇಕಾದ್ರೆ ಸ್ವಲ್ಪ ಕಟ್ ಮಾಡಿ ಹಾಕ್ಕೋಬೇಕು, ಇಲ್ಲಾಂದರೆ ಹುರಿಯುವಾಗ ಸಿಡಿಯುತ್ತೆ. ನಾನು ಹಾಗೆ ಹಾಕ್ಕೊಂಬಿಟ್ಟಿದ್ದೀನಿ. ಇದು ಸಾಕು, ಹುರಿದಾಗಿದೆ. ಈಗ ಸೊಪ್ಪನ್ನು ಹುರ್ಕೋಬೇಕು. ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಣ್ಣ ಬಟ್ಲಷ್ಟು ಅಡುಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪನ್ನು ಅದಕ್ಕೆ ಹಾಕ್ಕೊಂಡು ಹುರ್ಕೊಳ್ಳೋಣ. ತೊಳೆದಿರೋ ಸೊಪ್ಪಾಗಿರೋದ್ರಿಂದ ನೀರು ಹೋಗೋವರೆಗೂ ಈ ರೀತಿ ಸೌಂಡ್ ಇರುತ್ತೆ. ಇದನ್ನು ಹುರಿತಾ ಇದ್ದರ ಗುಣಗಳನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಇದರಲ್ಲಿ ಕ್ಯಾಲೋರಿ ಕಡಿಮೆ ಇದೆ, ಹಾಗೆ ನಾರಿನಂಶ ಹೆಚ್ಚಾಗಿರೋದ್ರಿಂದ ತೂಕ ಇಳಿಸ್ಕೋಬೇಕು ಅನ್ನೋರು ಇದರಿಂದ ಲಾಭ ಪಡಿಬೋದು. ಕೂದಲು ಉದುರೋದು, ಬಾಯಿ ಹುಣ್ಣು, ರಕ್ತಹೀನತೆ, ಚರ್ಮದ ಕಾಯಿಲೆ ಮತ್ತು ನೈಟ್ ಬ್ಲೈಂಡ್ನೆಸ್ ಅಂತಾರಲ್ಲ ಇರಳುಗಣ್ಣು, ಅದಕ್ಕೂ ಒಳ್ಳೆಯ ಔಷಧಿ ರೀತಿ ಕೆಲಸ ಮಾಡುತ್ತೆ. ಹೆಚ್ಚಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಕ್ಯಾನ್ಸರ್ನ ತಡೆಗಟ್ಟುತ್ತೆ. ಹೀಗೆ ಬೇಕಾದಷ್ಟು ಉಪಯೋಗ ಇದೆ ಇದರಿಂದ. ಇದು ಬೆಂಡೆಕಾಯಿ ರೀತಿ ಅಂಟು, ಹಾಗೆ ತಂಪು ಕೂಡ. ನೋಡಿ ಎಷ್ಟು ಸೊಪ್ಪಿತ್ತು, ಇಷ್ಟೇ ಇಷ್ಟಾಗಿದೆ. ಈ ರೀತಿ ನೀರೆಲ್ಲ ಹೋಗಿ ಪಾತ್ರೆ ಬಿಡಬೇಕು, ಅಲ್ಲಿವರೆಗೂ ಹುರಿಬೇಕು. ಸಾಕು, ಇದಾಗಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ಮಿಕ್ಸರ್ ಜಾರ್ ತೊಗೊಂಡು ಹುರಿದಿರೋ ಸಾಮಗ್ರಿನೆಲ್ಲ ಹಾಕ್ಕೊಳ್ತಿದ್ದೀನಿ. ಕಡಲೆಬೀಜ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಜೀರಿಗೆನೂ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಹುರಿದಾದರೂ ಹಾಕ್ಕೋಬೋದು, ಹಾಗೆ ಆದರೂ ಹಾಕ್ಕೋಬೋದು. ಕಡಲೆಬೀಜನ ಸಿಪ್ಪೆ ಸಮೇತ ಅಥವಾ ಸಿಪ್ಪೆ ತೆಗೆದು ರುಬ್ಬೋದಕ್ಕೆ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ತರ್ತರಿಯಾಗಿ ರುಬ್ಕೊಳ್ಳೋಣ. ಇಷ್ಟ ಆದರೆ ಸಾಕು. ಇದಕ್ಕೆ ಹುರಿದಿರೋ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ, ಹಾಗೆ ಒಂದು ಚಿಕ್ಕ ಬೆಲ್ಲದ ಹುಂಡೆನ ಹಾಕ್ಕೊಳ್ತಿದ್ದೀನಿ. ಪುಡಿ ಮಾಡಿ ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕಬಾರ್ದು. ನೀರು ಹಾಕ್ತೇ ಇರೋದ್ರಿಂದ ರುಬ್ಬುವಾಗ ಸೊಪ್ಪು ಅಲ್ಲಲ್ಲೇ ಇರುತ್ತೆ, ಹಾಗಾಗಿ ಆಗಾಗ ತಿರುವಿಕೊಳ್ತಾ ನುಣ್ಣಗೆ ರುಬ್ಕೋಬೇಕು. ಈಗ ಗೊಂಗುರ ಅಥವಾ ಪುಂಡಿ ಸೊಪ್ಪಿನ ಚಟ್ನಿ ಸಿದ್ಧ. ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ, ನಿಮ್ಮಿಷ್ಟ ಬೇಕಾದರೆ ಹಾಕ್ಕೋಬೋದು. ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕ್ತೇ ಇರೋದ್ರಿಂದ ಬೇಗ ಕೆಡೋದಿಲ್ಲ. 2-3 ದಿವಸ ಇಟ್ಕೋಬೋದು ಹೊರಗಾದರೆ. ಫ್ರಿಜ್ಜಲ್ಲಾದರೆ ಇನ್ನೊಂದು 2 ದಿವಸ ಹೆಚ್ಚಿಗೆ ಇಟ್ಕೋಬೋದು. ಈ ಚಟ್ನಿನ ರೊಟ್ಟಿ ಚಪಾತಿಗಲ್ಲದೆ ಅನ್ನಕ್ಕೂ ಕಲಸ್ಕೋಬೋದು, ಹಾಗೆ ಉಪ್ಪಿನಕಾಯಿ ರೀತಿ ನೆಂಚ್ಕೊಳ್ಬಹುದು. ಮತ್ತು ಹಸಿ ಈರುಳ್ಳಿ ತಿನ್ನೋ ಅಭ್ಯಾಸ ಇರೋರು, ಇಷ್ಟಪಡೋರು ಈರುಳ್ಳಿನ ಸಣ್ಣಗೆ ಹೆಚ್ಚಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬಹುದು. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ದಕ್ಕೆ ಧನ್ಯವಾದ. ಮತ್ತೆ ಸಿಕ್ಕೋಣ ಅಲ್ಲಿವರೆಗೂ. ಬಾಯ್ ಬಾಯ್.